ಗರ್ದಿಗೆ ಮತ್ತು ವೀಕ್ಷಕರಿಗೆ ನಮಸ್ಕಾರಗಳ್ರಿ ಭಾಳಷ್ಟು ಮಂದಿ ಫೋನ್ ಮಾಡಿ ಮಾಡಿ ಕೇಳ್ತಿರ್ತಾರೆ ಏನು ಗೌಡ್ರ ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ನಿಮ್ಮ ಹೋರಾಟನ ನಿಮ್ಮ ಶಣೆತನ ಯಾಕೋ ಎಪಿಸೋಡ್ ಮ್ಯಾಗ ಎಪಿಸೋಡ್ದಾಗ ಬರವಲ್ವ ಅಂತ ಅಣ್ತಿರ್ತಾರೆ ಸಂದರ್ಭ ಬಂದಾಗ ಹೇಳ್ತಿರ್ತೇನೆ ತಗೋ ಅಂತೇಳಿ ನಾನು ಬಿಟ್ಟಿನಿ ಇದು ತೊಂಬತ್ನಾಲ್ಕು ತೊಂಬತ್ತೈದನೇ ವರ್ಷದಾಗ ನಾನು ಬಿ ವಿ ಬೆಲ್ಲದ ಲಾ ಕಾಲೇಜ್ದಾಗ ಓದಾತೀನಿ ಆವಾಗ ಮಾಳ್ಗಿಯವರು ಎಮ್ ಎಲ್ ಎ ಆಗಿದ್ರು ಅವರಿಗೆ ಚುನಾವಣೆಯೊಳಗೆ ಭಾಳಷ್ಟು ಅವ್ರ ಜೊತೆ ಓಡಾಡಿನಿ ಆರಿಸ್ ಬರ್ಗುಡ್ದು ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾರೋ ಸರ್ಕಾರ ಬರ್ತೈತೆ ಅವಾಗ ಭಾಳ ಆತ್ಮೀಯವಾಗಿ ಆ ಬಾಪುಗೌಡ ನಿನ್ನ ನಾನು ನಾಮಿನೇಷನ್ ಮಾಡ್ಬೇಕು ಮಾಡಿದ್ದೇನೆ ಯಾವ್ದು ಕರೆ ಅಂದರು ಮಾಡ್ರಿ ಏನು ಬಿಡ್ರಿ ಅಂತ ಇನ್ನ ಮಾಡ್ರು ಅಷ್ಟೇ ಮಾಡ್ದಿದ್ರು ಅಷ್ಟೇ ಅನ್ನಿ ಅವರ ಒಂದು ಫೈನ್ ಡೇ ನನ್ನ ಲ್ಯಾಂಡ್ ಟ್ರಿಬ್ಯುನಲ್ ಮೆಂಬರ್ ಮಾಡ್ಕೊಂಡು ಆದೇಶ ತೊಗೊಂಬರ್ತಾರು ನನ್ನ ಜೊತೆ ಮೂರು ಮಂದಿ ಮತ್ತು ಮತಕ್ಷೇತ್ರದವ್ರು ಲ್ಯಾಂಡ್ ಟ್ರಿಬ್ಯುನಲ್ ಮೆಂಬರ್ ಭೂ ಮಂಡಳಿ ಸದಸ್ಯರು ಮಾಡ್ಕೊಂಬರ್ತಾರೆ ಒಬ್ಬರು ಬಹುತೇಕ ಟಕ್ಕೆದಂತ ತಿರ್ಕೊಂಡವರು ಗೋಪಾಲ್ಗೌಡ್ ಪಾಟೀಲ್ರದಾರ್ ಇನ್ನು ದುರ್ಗಪ್ಪ ಗೋಲ್ಕಾರ್ ಅಂತೇಳಿ ಚಂದಗಡದವರು ನಾಲ್ಕು ಮಂದಿ ಮೆಂಬರ್ ಆಗ್ತೀವಿ ಭೂನ್ಯಾಯ ಮಂಡಳಿ ಜವಾಬ್ದಾರಿ ನಿನ್ನ ಕಡೆ ಕೊಟ್ಟಿದ್ದೆನೋ ರೈತರ ಪರವಾಗಿ ದೇವರಾಜ ಅರಸರ ಒಂದು ಸಂಕಲ್ಪ ಏನಿತ್ತು ಉಳುವಣೆ ಭೂ ಒಡೆಯುವ ಅನ್ನುವಂಗೆ ನೀವು ಅದನ್ನು ಹೆಸರು ತರಬೇಕಂತೇಳಿ ಹೇಳಿದ್ರು ಅವ್ರು ನನಗೆ ಆಯ್ತು ಬಿಡ್ರನ್ನಿ ಅವತ್ತು ಅಸಿಸ್ಟೆಂಟ್ ಕಮಿಷನರ್ ಬೆಳಗಾವ್ ಅದರ ಚೇರ್ಮನ್ರು ಇರ್ತಾರೆ ಆಮ್ಯಾಗ ಮೀಟಿಂಗ್ಗಳು ಕರೆಯಕ್ಕೂ ಒಂದು ಮೂರು ನಾಲ್ಕು ಮೀಟಿಂಗ್ ಪ್ರತಿ ಸೋಮವಾರ ಸಿಟ್ಟಿಂಗ್ ಆಗ್ತಿದ್ದು ಬೈಟಕ್ಕೆ ಒಂದು ದೊಡ್ಡ ಖುಷಿ ನನಗೆ ಅವಾಗ ಅತಿ ಸಣ್ಣ ವಯಸ್ಸಿನಾಗನ ಲ್ಯಾಂಡ್ ಟ್ರಿಮಿನಲ್ ಅಂದ್ರೆ ಜಡ್ಜ್ ಲೆವೆಲ್ ಟ್ರೀಟ್ ಟ್ರೀಟ್ ವಕೀಲ್ಗಳು ವಕೀಲಗಳು ಕುಂತ ಆರ್ಗ್ಯುಮೆಂಟ್ ಮಾಡೋದು ರಿಟರ್ನ್ ಸ್ಟೇಟ್ಮೆಂಟ್ ಕೊಡೋದು ರೈತರ ಪರವಾಗಿ ಮಾಲಕರ ಪರವಾಗಿ ಅವಾಗ ಒಂದು ಕೋರ್ಟ್ ವಾತಾವರಣ ಪ್ರತಿ ಸೋಮವಾರ ಒಂದ ಎಂಟತ್ತು ವಾರ ಎಂಟತ್ತು ವಾರ ಪ್ರತಿ ನಮಗೂ ಒಂದು ದೊಡ್ಡ ಖುಷಿ ಅನಿಸ್ತಿತ್ತು ಆದ್ರೆ ಒಂದು ಎಂಟತ್ತು ವಾರದಾಗ ಆ ಒಂದು ಅಸಿಸ್ಟೆಂಟ್ ಕಮಿಷನರು ಒಂದು ಒಂಬತ್ತನೇ ವಾರಕ್ಕೆ ಒಂದ ಏಳೆಂಟು ಫೈಲ ಇವನು ಸೈ ಮಾಡಬೇಕ್ರಿ ನೀವ ಅಂತಂತಾರೆ ಅವರು ನಾನು ಇವು ಆದೇಶ ಅಂತ ಪೋಸ್ಟೆಡ್ ಫಾರ್ ಆರ್ಡ್ರ್ ಅಂದರು ಆಮ್ಯಾಗ ಅದು ಆದೇಶಕ್ಕಿಟ್ಟ ಮ್ಯಾಗ ನೀವು ಸೈ ಮಾಡಿರಿ ಅಂತೇಳಿ ಅವ್ರು ನನಗೆ ಒತ್ತಾಯ ಮಾಡೋಕ್ಕ ನಾನು ಒಂದು ವಾರ ಹೊತ್ತು ಎರಡು ವಾರ ಹೊತ್ತು ಮೂರು ವಾರ ಹೊತ್ತು ಮೂರನೇ ವಾರ ಕೂಟ್ನ್ಯಾಗ ಇಲ್ಲ ನೀವು ಸಹಿ ಮಾಡಲಿಲ್ಲ ಅಂದ್ರೆ ನಾ ಸರ್ಕಾರಕ್ಕೆ ತಿಳಿಸ್ಬೇಕಾಗ್ತೈತಿ ಭೂ ಮಂಡಳ ನನಗೆ ಭೂ ಮಂಡಳಿ ಸದಸ್ಯರು ನನಗೆ ಸರ್ಕಾರ ಕೊಡತ್ತಿಲ್ಲ ಅಂತ ನಾ ಮ್ಯಾಲೆ ಬರಿಬೇಕಾಗ್ತೈತಿ ಅಂತಂದ್ರು ನನಗೊಂದು ವಾರ ಟೈಮ್ ಕೊಡ್ರಂತ ನಾನು ಆಮೇಲೆ ಅವ ಆಫೀಸ್ಗೆ ಹೋಗಿ ಕೂತೀನಿ ಭೂ ಮಂಡಳಿ ಒಂದು ಆಫೀಸ್ನಾಗೆ ಹೋಗಿ ಕೂತ ಅವೇನು ಹನ್ನೆರಡು ಹದಿನಾಕ ಅವು ಫೈಲೆಲ್ಲ ಸ್ಟಡಿ ಮಾಡೋಕ್ಕಾಯ್ತಿನಿ ನಾನು ಒಂದಿಟ್ಟ ಅದ್ರ ಬಗ್ಗೆ ಮೊದಲ ಸ್ಟಡಿ ಮಾಡೀನಿ ನಾನು ಲಾಸ್ಟ್ ಸ್ಟೂಡೆಂಟ ಅವೆಲ್ಲ ಎಲ್ಲ ಆ ಹದಿನಾಲ್ಕು ಫೈಲ ಭೂ ಮಾಲೀಕರು ಪರವಾಗಿ ಮಾಡಿಬಿಟ್ಟಿದ್ರು ಅವರು ಎಸಿ ಅವರು ನಾನು ನನಗೆ ಇದಾದ ಪ್ರಕಾರ ನಾನು ಹಿಂಗೆ ಅಂತ ಅಂದರೆ ಒಂದು ಮಾಡ ಮಂಡಳಿ ಆದೇಶ ಹೆಂಗಿರ್ತೈತೆ ಅಂದ್ರೆ ಮೆಜಾರಿಟಿ ಮ್ಯಾಗ ಆದೇಶ ಮಾಡೋದು ಇರ್ತೈತೆ ಅದು ಯಾರ ಬುನ್ಯಾಯ ಮಂಡಳಿ ಸದಸ್ಯರು ಅಥವಾ ಅಧ್ಯಕ್ಷರು ಚೇರ್ಮನ್ ಇದ್ದವ್ರನ್ನ ಮಾಡಿದ್ದ ಆದೇಶ ಆಗೋದಿಲ್ಲ ಅದು ನಾ ಅವ್ರದ ಆ ಆದೇಶ ನೋಡಿ ನಾವು ಈ ರೈತರಿಗೆ ಅಲ್ಲಿ ಉಳುಮೆ ಮಾಡಿದವ್ರಿಗೆ ಮಾಡಬೇಕನ್ನುವಂಥ ವಿಚಾರ ಇದ್ದಾಗ ಇವರು ಭೂ ಮಾಲೀಕರ ಪರವಾಗಿ ಅಂದವ್ರನ್ನ ಏನ್ ಮಾಡಿಬಿಡ್ತೇನು ನಾನು ಮೂರು ಜನ ಭೂ ನ್ಯಾಯ ಮಂಡಳಿ ಸದಸ್ಯರನ್ನು ವಿಶ್ವಾಸ ತಗೊಂಡ ಅವರ ಪುರಸ್ಕಾರ ಮಾಡಿದ್ನ ತಿರಸ್ಕಾರ ಅಂತ ಬರೀತೇನೆ ನಾವು ನಾಲ್ಕು ಜನ ಭೂ ನ್ಯಾಯ ಮಂಡಳಿ ಸದಸ್ಯರ ಇದ ರೈತರ ಪರವಾಗಿ ಆಗ್ಬೇಕಂತೇಳಿ ಅವನ್ ಹದಿಮೂರು ಹದಿನಾಲ್ಕ ಆದೇಶದ ಏನು ಫೈಲ್ಗಳು ಇರ್ತಾವೆ ನಾಲ್ಕು ಮಂದಿ ಸಹಿ ಮಾಡಿ ಕೆಸ ಇಟ್ಟು ಬಿಡ್ತೇವೆ ನಾವು ಅದನ್ನ ಭೂನ್ಯಾಯ ಮಂಡಳಿ ಲ್ಯಾಂಡ್ ಟ್ರಿಬ್ಯುನಲ್ ದಾಗ ಮತ್ತ ನಾಲ್ಕು ಮಂದಿ ಅದನ್ನು ಆದೇಶ ಮಾಡಿದ್ರ ಅಂದ್ರೆ ಅದ ಆ ಪ್ರಕಾರ ಅವರ ಎ ಸಿ ಅವರ ಆದೇಶ ರದ್ದಾಗ್ತಿತ್ತು ಅದ ಅವ್ರೇನು ಮಾಡಿರಿ ಬುರ್ ಬುನ್ಯ ಮಾಲೀಕರ ಪರವಾಗಿ ಏನು ಮಾಡಿರಲ್ಲ ಅದು ರದ್ದು ಆಗ್ಬೇಕದು ಕಂಪಲ್ಸರಿ ಹಂಗೆ ಮಾಡಿರ್ತೇನು ಮುಂದಿನ ಸೋಮವಾರ ಮತ್ತೆ ಚಾಲೂ ಆಗ್ತೈತಿ ಏ ಸೈ ಮಾಡಿಲ್ರಿ ಪಾಟೀಲ್ ರೀ ಅಂತವ್ರು ಎ ಸಿ ಅವ್ರ ಅಸ್ಟೆಂಟ್ ಕಮಿಷನರ ಕೆ ಪಿ ಎಸ್ ಸಿ ಸೀನಿಯರ್ ಅವರು ಮಾಡಿದೇನು ಸರ್ ಸರ ಮತ್ತು ಇದು ಮ್ಯಾಗ ಓಪನ್ ಕೋರ್ಟ್ನಾಗ ಆದೇಶ ಮಾಡಿಬಿಡ್ರಿ ಓದ್ಬಿಡ್ರಿ ಅಂತ ಎಲ್ಲ ಆದ್ಮ್ಯಾಗ ಭಾಳ ಚಲೋ ಆಯ್ತು ನಾ ಹೇಳಿದಂಗೆ ಇವ ಕುರಿಗಳು ಸೈ ಮಾಡಿದಾವಂತ ಎ ಸಿ ಅವ್ರು ಭಾಳ ಖುಷಿಲಿ ಒಣ್ಣೆ ಫೈಲ್ ತೆಗಿತಾರು ಅವರ ಪುರಸ್ಕಾರ ಮಾಡಿದ್ದು ನಾ ತಿರಸ್ಕಾರ ಅಂತ ಬರೋದು ಸಹಿ ಮಾಡಿಬಿಟ್ಟು ಸರಿತ ನಾಲ್ಕು ಮಂದಿ ಮೆಂಬರ್ ಕಡೆಯಿಂದ ಒಣ ಫೈಲ್ ತೆಗಿತಾರು ಮುಖ ಒಂದು ಈಟ ಸಣ್ಣ ಆಗ್ತೈತಿ ಎರಡನೇ ಫೈಲ್ ತೆಗಿತಾರು ಅದು ಅವ್ರ ವಿರುದ್ಧ ಮಾಡಿರ್ತಾನು ಮೂರನೇದಂದ್ರೆ ರೈತರ ಪರವಾಗಿ ಮಾಡಿಬಿಟ್ಟಿರ್ತಾನ ಆಮ್ಯಾಗ ಎಲ್ಲ ಫೈಲ್ ತೆಗಿತಾರೂ ಮುಂದೆ ಸರ್ ಓಪನ್ ಕೋರ್ಟ್ನಾಗ ಆದೇಶ ಮಾಡಿಬಿಡ್ರಲ್ಲ ನೀವು ಅಂತ ನಾನು ಎ ಸಿ ಅವ್ರಿಗೆ ಅಲ್ಲೇ ಕೋರ್ಟ್ನಾಗ ವಕೀಲರಾಗ ಎಲ್ಲ ಇರ್ತಾರೆ ಯಾಕಂದ್ರೆ ಹಿಂದಿನ ಒಂದಿಟ್ಟ ಅಲ್ಲಿ ನನಗೆ ಅಂದಿರಲ್ಲ ಆದೇಶ ಮಾಡಲಿಲ್ಲ ಅಂದ್ರೆ ನಮ್ಮ ಮ್ಯಾಗ ಸರ್ಕಾರಕ್ಕೆ ಸಾಯಬ್ರ ಮತ್ತು ನೀವು ಸರ್ಕಾರಕ್ಕೆ ಬಿರೋದು ಬೇಡ ಈಗೇನು ನಾವು ಬೂನ್ಯಾಯ ಮಂಡಳಿ ಸದಸ್ಯರ ಏನು ಆದೇಶ ಮಾಡಿದೆ ಅವ್ ಹೇಳಿಬಿಡ್ರಿ ಏನು ಅವೇನು ಆಂಬಲ್ಲ ಬಡ್ನ ಎದ್ದವನ ಒಳಗೆ ತಮ್ಮ ಚಂಬರ್ಗೆ ಹೋಗಿಬಿಟ್ರೆ ಅವ್ರು ಎ ಸಿ ಅವರು ವಾದರು ಅವಾಗ ನಾನು ದೇವ್ಕಿ ಆಗಿದ್ನಿ ನಾನು ರೂಮ್ನ್ಯಾಗ ಫೋನು ಇತ್ತು ನಾವೆಲ್ಲ ಮುಗಿಸಿ ಬರೋಬ್ಬರಿ ಎ ಸಿ ನನಗೆ ಬುದ್ಧಿ ಕೆಲಸ ಆಗ್ತೀವಿ ತಡಿ ಅಂತೇಳಿ ನನಗೂ ಖುಷಿ ಒಳಗೆ ಹೋದ್ನಿ ಹೋಗಿಬಿಡ್ದೆ ಫೋನ್ ಬಂತು ಎ ಸಿ ಪಿ ಎ ಫೋನ್ ಮಾಡಿದ ಸಾಹೇಬ್ರ ನಿಮ್ಮನ್ನು ರೀ ಅಂತಂದು ತೊಗೊಂಡು ಫೋನ್ ತಗೋಣಿ ಯಾಕೆ ರೀ ಸಾಹೇಬ್ರ ಇಲ್ಲ ರೀ ನಿಮ್ಗಟ್ಟು ಅರ್ಜೆಂಟ್ ಭೇಟಿ ಆಗಬೇಕಿಲ್ಲ ಮತ್ತು ಎಲ್ಲಿ ಆಫೀಸ್ ಕಡೆ ಬರ್ತಾರೋ ಎಲ್ಲಿ ಭೇಟಿ ಬರ್ತಾರೀ ಅಂತ ಕೇಳಕತ್ತವ ಅಸಿಸ್ಟೆಂಟ್ ಕಮಿಷ್ನರ್ ಯಾಕೆ ರೀ ಅಟೆಂಡ್ ಗಡಬಡಿ ನಾ ಬಿಜಿ ಅದಾನೆ ಏ ಇಲ್ಲಿ ಅರ್ಜೆಂಟಾಗಿ ಮಾತಾಡೋದೈತೆ ನಾಕ ಆಯ್ತು ಅವ್ರ ಅಂತೇಳಿ ಒಂದು ಕಡೆ ಕೂಡಿದ್ವು ನಾವು ಎ ಸಿ ಅವರು ನಾವು ಇಲ್ರಿ ಹಾಂಗಾತು ಇದೆಲ್ಲ ತಪ್ಪಾಗ್ತೈತಿ ನೀವು ಹಿಂಗೆ ಮಾಡಿದ್ದ ಯಾಕೆ ತಪ್ಪಾಗ್ತೈತಿ ಅಂತ ಕೇಳಿನ ನಾವು ರೈತರ ಪರವಾಗಿ ಮಾಡಕ್ಕೆ ನಮ್ಗೆ ಸರ್ಕಾರ ಮಾಡೈತಿ ನಾವು ನಮ್ಗೆ ತಿಳಿದಿದ್ದು ಮಾಡಿದೆವು ಮತ್ತು ನೀವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಕ್ಕೆ ಕೊಡಲಿಲ್ಲ ನೀವ ನಿಮ್ಗೆ ತಿಳಿದಿದ್ದು ಮಾಡಿರ ಹೆಂಗೆ ಅಂತ ಕೇಳಿನ ರೈತ್ರ ಅವರು ಯಾರಲ್ಲಿ ಜಮೀನ್ದಾಗ ಇರ್ತಾರೆ ಕಬ್ಜಾದಾರ್ ಇರ್ತಾರೋ ಅವ್ರು ಪರವಾಗಿ ಮಾಡ್ಬೇಕು ನೀವು ಇದನ್ನೆಲ್ಲ ಮಾಡಿ ರೈತರಿಗೆ ಬಡದಾಟಚ್ ಅವ್ರಿ ಏನೇನೋ ಮಾಡಿ ಕಸಿಲ್ಲ ಇದ ಅರ್ವಿ ದೇಶಪಾಂಡೆ ಅವರು ಹೇಳಿದ್ದಾರೆ ನನಗೆ ಆ ಮೊನ್ನೆನೇ ನನಗೆ ಅರ್ವಿ ದೇಶಪಾಂಡೆ ಅವ್ರು ಬೆಂಗಳೂರಾಗ ಸಿಕ್ಕಿರು ನನಗೇನು ಹೇಳಿರಲಿಲ್ಲ ಅಂತ ಇಲ್ಲ ರೀ ರಮೇಶ್ ಜಿಗ್ಜೀವಾಣಿ ಅವರು ಕಂದಾಯ ಮಂತ್ರಿ ಅವರು ಸಿಕ್ಕಿದ್ರು ನನಗೆ ಮಣ್ಣೆ ನಾ ಬೆಂಗ್ಳೂರ್ಗೆ ಹೋದಾಗ ಅವ್ರಿಗೆಲ್ಲ ಭೇಟಿಯಾಗೆ ಬರ್ತೇನೆ ಏನು ಹೇಳಿಲ್ಲ ನನಗನ್ನು ಅವಾಗ ಸರ್ ನನಗೆ ಇಲ್ಲ ರೀ ಯಾರ್ಯಾರು ಬಂದ ನಮ್ಮ ತಲಾಟಿಗಳ ಸರ್ಕಲ್ಗಳ ಏನೇನು ಅಂತಂದ ಇದನ್ನೆಲ್ಲ ಮಾಡಕ್ಕೆ ಹೋಗಬೇಡ ಒಬ್ಬ ಜವಾಬ್ದಾರಿ ಮನುಷ್ಯ ಎ ಸಿ ಇಂಥದೆಲ್ಲ ಮಾಡಿದ ಕನ್ನ ನಾನು ಮಾಡಿದ್ದೇನೆ ಬೆಕ್ಕ ಕಣ್ಣು ಕಣ್ಮು ಹಾಲು ಕುಡಿತಿರ್ತೈತಿ ಆದ್ರೆ ಮಂದಿ ಯಾರು ನೋಡಿರೋದಿಲ್ಲ ಅಂತ ತಿಳಿದಿರ್ತೈತಿ ಅಂತ ತಪ್ಪು ಒಪ್ಕೊಂಡವ ಆಮೇಲೆ ನೀ ಯಾವಾಗೂ ರೈತ್ ಪರವಾಗಿರ್ಬೇಕಂತೇಳಿ ಅವತ್ತು ಎಸಿಗೆ ತೊಂಬತ್ನಾಲ್ಕನೇ ಇಶ್ಯೂ ವಾರ್ನಿಂಗ್ ಮಾಡೀನಿ ನಾನು ಅಸಿಸ್ಟೆಂಟ್ ಕಮಿಷ್ನರ್ ತಪ್ಪು ಒಪ್ಕೊಂಡವಾಗ ಎ ಸಿ ಇದು ಯಾಕೆ ಹೇಳಾತೇನಂದ್ರೆ ಇವತ್ತ ಆ ಶೆಣತನ ಆ ಒಂದು ಅವ್ರನ್ನ ಬುದ್ಧಿಮತ್ತೆಯಿಂದ ಅವ್ರನ್ನ ಕನ್ವಿನ್ಸ್ ಮಾಡುವಂಥ ಕೆಪ್ಯಾಸಿಟಿ ಇದ್ರೆ ಮನುಷ್ಯ ಎಲ್ಲಾದರೂ ಬದುಕ್ಬೋದು ಈ ಶೆಣೆತನ ಬಾಪುಗೌಡಂತೆ ಖೈತಿ ತೊಂಬತ್ನಾಲ್ಕರಾಗ ಒಬ್ಬ ಅಸಿಸ್ಟೆಂಟ್ ಕಮಿಷ್ನರ್ ಗಜಮ್ ನಿಲ್ಸಿನಿ ಇಂಥವು ಅನೇಕ ಘಟನೆಗಳು ಅದಾವೆ ಮುಂದಿನ ದಿನಮಾನದಾಗ ಹೋಗ್ತೀನಿ ಯಾಕೆ ಇದನ್ನು ಹೇಳಾತೀನಿ ಯಾರೋ ಯಾರ ಒಬ್ಬ ಅಧಿಕಾರಿ ಬಂದರೆ ನಾವು ಏನೇ ಮಾಡಬೇಕಾದ್ರೆ ಅದ್ರ ಬಗ್ಗೆ ನಮ್ಗೆ ಇರಬೇಕು ಅದಕ್ಕೆ ನಾನು ನನಗೆ ಅನಿಸಿದ್ದನ್ನು ಹೇಳಿದ್ದೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ